ಎಲ್ಲ ನನ್ನ ಪ್ರಿಯ ವೀಕ್ಷಕರು ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎಸ್ ಕೆ ಎಂಟರ್ಟೈನ್ಮೆಂಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಹೊಸದಾಗಿ ಓಪನ್ ಆಗಿದೆ, ಅದ ಹೆಸರು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ 14 ಅಂತ. ಇಲ್ಲಿ ಎಲ್ಲ ಹುಡುಗರು ಕಪಲ್ಸ್ ಎಲ್ಲ ಬರಕ್ಕೆ ಒಳ್ಳೆ ಪ್ಲೇಸ್, ಯಾಕಂದ್ರೆ ಇಲ್ಲಿ ಒಳ್ಳೆ ಗೇಮ್ಸ್ ಎಲ್ಲ ಆಡ್ಬೋದು, ಪ್ಲೇ ಸ್ಟೇಷನ್ ಎಲ್ಲ ಇದೆ. ಅದು ಬಿಟ್ಟು ಇಲ್ಲಿ ನಾವು ತಿನ್ನಕ್ಕೆ ಏನೇನಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು 4-5 ಸ್ಟಾಲ್ ಇದೆ. ಅದರಲ್ಲೂ ಒಂದೊಂದು ಸ್ಟಾಲಲ್ಲೂ ಡಿಫ್ರೆಂಟ್ ಆಗಿ ನಮಗಿಲ್ಲಿ ಸರ್ವ್ ಮಾಡ್ತಾರೆ. ಒಂದು ಸ್ಟಾಲಲ್ಲಿ ಬಂದುಬಿಟ್ಟು ಕಲುಕಿ ಅಂತ ಹೇಳಿ, ಅಲ್ಲಿ ಜ್ಯೂಸು ಐಸ್ ಕ್ರೀಮ್ಸು ಸಿಗುತ್ತೆ. ಇನ್ನೊಂದು ಬಂದುಬಿಟ್ಟು ಚಾಯ್ ಪೇ ಚರ್ಚಾ ಅಂತ, ಅಲ್ಲಿ ಟೀ ಕಾಫಿ ಮತ್ತು ಮ್ಯಾಗಿ ಎಲ್ಲ ಕೊಡ್ತಾರೆ. ಇನ್ನೊಂದು ಜೈಲ್ ಬರ್ಡ್ ಅಂತ, ಇಲ್ಲಿ ರೋಸ್ಟೆಡ್ ಚಿಕನ್ ಮತ್ತು ಪಿಜ್ಜಾ ಬರ್ಗರ್ ಸಿಗುತ್ತೆ. ಅದಾದಮೇಲೆ ರಸ್ಬರಿ ಪಾನ್ ಅಂತ ಹೇಳಿ, ಮಸ್ತ್ ರಸ್ಬರಿ ಪಾನ್ ಅಂತ ಹೇಳಿ, ಅಲ್ಲಿ ಪಾನ್ ಬೀಡಾ ಟೈಪ್ಸ್ ಎಲ್ಲ ಇರುತ್ತೆ. ಅದು ಬಿಟ್ಟು ಮೆಟ್ರೋ ದೋಸೆ, ಇದಂತೂ ನೆನ್ಪಿಟ್ಕೊಂಡು ಮೆಟ್ರೋ ದೋಸೆ, ಇಲ್ಲಿ 101 ಟೈಪ್ ದೋಸೆ ಸಿಗುತ್ತಂತೆ. ಒಂದೊಂದು ಡಿಫ್ರೆಂಟ್ ಟೈಪ್ ಆಗಿದೆ. ನಾನಂತೂ ಮೆನು ಕಾರ್ಡ್ ಓದಿದಾಗ ಶಾಕ್ ಆಗಿಬಿಟ್ಟೆ, ಯಾಕಂದರೆ ನಾನು ಪಾಸ್ತಾ ದೋಸೆ ಅಂತೆ, ಚಾಕ್ಲೇಟ್ ದೋಸೆ ಅಂತೆ, ಡಿಫ್ರೆಂಟ್ ಆಫ್ ಟೈಪ್ಸ್ ಆಫ್ ದೋಸೆ. ಇವತ್ತು ನಾವು ಅದನ್ನು ಟೇಸ್ಟ್ ಮಾಡ್ತೀವಿ, ಒಂದೆರಡು ಟೈಪ್ಸ್ ಆಫ್ ದೋಸೆ ಟೇಸ್ಟ್ ಮಾಡ್ತೀವಿ, ಇನ್ನು ರೈಸ್ ಟೇಸ್ಟ್ ಮಾಡ್ತೀವಿ, ನಮ್ಮ ಎಷ್ಟಾಗುತ್ತೋ ಅಷ್ಟು ಟೇಸ್ಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವೀಡಿಯೋನು ಮುಂದೆ ನೋಡೋಣ. ಬನ್ನಿ, ನಾವು ಎಸ್ ಕೆ ಎಂಟರ್ಟೈನ್ಮೆಂಟ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿವಿ. ತಮ್ಮ ಹೆಸರು ಅಣ್ಣ? ಆರಿಫ್. ಆರಿಫ್ ಅಂತ. ಆರಿಫ್ ಅಂತ ಹೇಳಿ, ನೀವು ಡಿಸ್ಟ್ರಿಕ್ಟ್ 14 ಬಗ್ಗೆ ಏನಾರ ಹೇಳಿ? ಡಿಸ್ಟ್ರಿಕ್ಟ್ 14 ಅಂತ ಹೇಳಿದರೆ ನಿಮಗೆ ಸಮಥಿಂಗ್ ನ್ಯೂ ಇನ್ ಶಿವಮೊಗ್ಗ. ಆ್ಯಕ್ಚುಲಿ ಹೌದು, ನಾವು ತುಂಬ ಇದು ಇದು ಮಾಡಿ ಎಲ್ಲ ನಾವು ಇಲ್ಲಿ ಮಾಡಿರೋದು. ಆ್ಯಕ್ಚುಲಿ ಅಂತ ಹೇಳಿದರೆ ಈಗ ಶಿವಮೊಗ್ಗದಲ್ಲಿ ಹ್ಯಾಂಗ್ ಔಟ್ ಅಂತ ಹೇಳಿ ಯಾವುದೋ ಒಂದು ಜಾಗ ಇಲ್ಲ ಜನರಿಗೆ. ಕ್ಲಬ್ ಕಮ್ ರೆಸ್ಟೋರೆಂಟ್ ಥರ ಮಾಡಿರೋದು, ಸೊ ಪೀಪಲ್ ಇಷ್ಟಪಡ್ತಾರೆ ಅಂತ ಹೇಳಿ ಮಾಡಿದ್ದೀವಿ. ಸೋ ಫಾರ್ ಕ್ರೌಡ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತು ಇಲ್ಲಿ ಏನೇನು ಸ್ಪೆಷಲ್ ಎಲ್ಲ ಸಿಗುತ್ತೆ? ಇಲ್ಲಿ ನಾವು ಏನು ಕಾನ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ, ಜನರಿಗೆ ಬಂದು ಆಡ್ಬೋದು, ಹುಡುಗಿರು ಕೂಡ ಆಡ್ಬೋದು, ಹುಡುಗರು ಕೂಡ ಆಡ್ಬೋದು. ಅಷ್ಟು ಚೆನ್ನಾಗಿ ಗೇಮ್ಸ್, ಗೇಮ್ಸಲ್ಲಿ ನಮ್ಮ ಹತ್ರ ಸ್ನೂಕರ್ ಇದೆ ಮತ್ತು ಪ್ಲೇ ಸ್ಟೇಷನ್ಸ್ ಇದೆ. ಹೌದು, ಸೊ ನಿಮಗೆ ಲೈಕ್ ಇಬ್ಬರು ಕೂಡ ಬಂದು ಆಡ್ಬೋದು ಅಥವಾ ಯಾವ ಥರ ಒಂದು ಇದಿಲ್ಲ. ಇಲ್ಲಿ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ, ಯಾರಿಗೆ ಬೇಕಾದರೆ ಬಂದು ಆಡ್ಬೋದು. ಅದ್ರ ಜೊತೆಗೆ ಅವರಿಗೆ ತಿನ್ನಲಿಕ್ಕೆ ಅಂತ ಹೇಳಿ ನಾವು ಒಂದು ಡೈನಿಂಗ್ ಥರ ಒಂದು ಇದು ಮಾಡಿದ್ದೀವಿ. ಇದರಲ್ಲಿ ತುಂಬ ಕಿಯಾಸ್ಗಳಿವೆ, ಲೈಕ್ ನಿಮಗೆ ನಾನ್ ವೆಜ್ ಬೇಕಾದರೆ ನಾನ್ ವೆಜ್ಜಲ್ಲಿ ನಿಮಗೆ ಕಂಪ್ಲೀಟಾಗಿ ಚಿಕನ್ ಐಟಮ್ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಮತ್ತು ಎಲ್ಲ ಥರದ ಇದು ನಿಮಗೆ ಮೋಮೋಸು ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ. ಅದ್ರ ಜೊತೆಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಇದು ನಮ್ಮದು ಇದು ಮಾಡಿದ್ದೀವಿ, ಯಾವುದು 100 ಟೈಪ್ಸ್ ಆಫ್ ದೋಸೆ ಅಂತ ಹೇಳಿ ಮಾಡಿದ್ದೀವಿ. ಸಮಥಿಂಗ್ ಸ್ಪೆಷಲ್ಸ್ ಇದು ಶಿವಮೊಗ್ಗದಲ್ಲಿ ಎಲ್ಲೂ ನಿಮಗೆ ಸಿಗಲಿಕ್ಕಿಲ್ಲ. ಇದರ ನೀವು ಬ್ಯಾಂಗ್ಳೂರ್ ಹೋಗ್ಬೇಕು ಇಲ್ಲ ಚೆನ್ನೈ ಹೋಗಬೇಕಾಗತ್ತೆ ಈ ಥರದ ಐಟಮ್ ಸಿಗಬೇಕಾದ್ರೆ. ಮತ್ತು ನಿಮಗೆ ಅದ್ರ ಜೊತೆಗೆ 160 ಟೈಪ್ಸ್ ಆಫ್ ಪಾನ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಆಗಿದೆ. 160 ಟೈಪ್ಸ್ ಆಫ್ ಪಾನ್ಸ್ ಇದೆ. ಸೊ ಜನರಿಗೆ ಬಂದು ಎಲ್ಲವೂ ಕೂಡ ಒಂದೇ ಇದೇ ಕಡೆಯಲ್ಲಿ ಟ್ರೈ ಮಾಡು. ಮತ್ತು ಎರಡು ಸ್ಪೆಷಲ್ ಕೌಂಟರ್ಸ್ ಅಂತ ಹೇಳಿ ನಾವು ಓಪನ್ ಮಾಡಿದ್ವಿ. ಒಂದು ಚಾಯ್ ಪೇ ಚರ್ಚಾ ಅಂತ ಹೇಳಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಯ್ ಸಿಗುತ್ತೆ ನಿಮಗೆ, ಅದರಲ್ಲಿ ಎಲ್ಲ ಕೇರಳ ಐಟಮ್ ಸಿಗುತ್ತೆ ನಿಮಗೆ ಚಾಯ್ ಪೇ ಚರ್ಚದಲ್ಲಿ. ಮತ್ತು ಜ್ಯೂಸ್ ಕೌಂಟರ್ ಇದೆ ನಿಮಗೆ, ಎಲ್ಲ ಥರದ ಮ್ಯಾಂಗ್ಳೂರ್ ಟೈಪ್ ಸರ್ವ್ ಮಾಡೋ ಜ್ಯೂಸಸ್ ಇದೆ ನಿಮಗೆ ಅದರಲ್ಲಿ. ಅದ್ರ ಜೊತೆ ಕ್ಲಬ್ಸ್ ಬರುತ್ತೆ. ನಾವಿಲ್ಲಿ ಒಂದು 9:30 ನೈಟ್ ಒಂದು 10:30 ತನಕ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಓಪನ್ ಇಡಲಿಕ್ಕೆ. ಬೋತ್ ಡೈನಿಂಗ್ ಮತ್ತು ನಿಮಗೆ ಇದು ಎರಡು ಕೂಡ ಓಪನ್ ಇಡ್ತೀವಿ ನಾವು. ನೈಟ್ 10:30 ತನಕ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ನಾವು ಓಪನ್. ಇಲ್ಲಿ ನಿಮಗೆ ಅದು 70 rupees ಇಂದ ಸ್ಟಾರ್ಟ್ ಆಗುತ್ತೆ ಒಬ್ಬರಿಗೆ. 70 rupees ಬೋರ್ಡ್, 80 rupees ಇಂದ ಸ್ಟಾರ್ಟ್ ಆಗುತ್ತೆ. ಅದು ಬೋರ್ಡ್ ಆದರೆ ನಿಮಗೆ ಪರ್ ಆರ್ ಲೆಕ್ಕ ಇರುತ್ತೆ, ಪ್ಲೇ ಸ್ಟೇಷನ್ ಆದರೆ ಪರ್ ಮೆಂಬರ್ ಲೆಕ್ಕ ಇರುತ್ತೆ. ಇವತ್ತು ನನ್ನ ಜೊತೆ ಈ ವಿಡಿಯೋ ಮಾಡೋಕ್ಕೆ ನನ್ನ ಫ್ರೆಂಡ್ ರಘು ಬಂದಿದ್ದಾನೆ ಪೆಸಿಟ್ ಕಾಲೇಜಿಂದ. ಇವತ್ತು ನಾನು ಇವನು ಸೇರಿ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಾತಾಡೋದು ಕಮ್ಮಿ, ಹೆಂಗೋ ಟ್ರೈ ಮಾಡಿ ಮಾತಾಡ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಮೆನು ನೋಡೋಕೆ ಬಂದಾಗ 4 ಮೆನು, ಒಂದೊಂದು ಸ್ಟಾಲಿಂದ ಒಂದೊಂದು ಮೆನು, ಒಂದೊಂದು ಜ್ಯೂಸಿಂದು, ಚಾಯ್ ಪೇ ಚರ್ಚಾದು, ಜೈಲು ಬರ್ಡಿಂದು ಎಲ್ಲ ಒಂದೊಂದು ಮೆನು. ನಾನು ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೆ ಓದೋಣ ಅಂತ ತೊಗೊಂಡೆ. ಇನ್ನು 100 ಟೈಪ್ಸ್ ಆಫ್ ದೋಸೆ ಅಂತ ಹೇಳಿದ್ರಲ್ಲ, ಅಲ್ಲಿ ಟ್ರಾಪಿಕಲ್ ವೆರೈಟಿ ಅಂತ ಇದೆ. ಅದರಲ್ಲಿ ಹೆಸರು ಕೇಳಿ ತುಂಬ ಚೆನ್ನಾಗಿದೆ, ಗ್ರೀನ್ಲ್ಯಾಂಡ್ ದೋಸೆ ಅಂತ, ಅಮೆರಿಕನ್ ಕ್ಯಾಪಿಷಿಯೋ ಅಂತೆ, ಮೆಕ್ಸಿಕನ್ ಚಿಲ್ಲಿ ಡಿಲೈಟ್, ಫ್ರೂಟ್ ಆ್ಯಂಡ್ ನಟ್ ಡಿಲೈಟ್, ಚಾಕೋ ಡಿಲೈಟ್ ದೋಸೆ ಅಂತೆ, ಪಾಸ್ತಾ ದೋಸೆ. ಇದಂತೂ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಪಾಸ್ತಾ ದೋಸೆ. ಇನ್ನೊಂದು ಆ್ಯಟ್ರಿಕ್ ದೋಸೆ ಅಂತೆ, ಮತ್ತು ಪಿಜ್ಜಾ ದೋಸೆ ಅಂತೆ. ಇದೆಲ್ಲ ನಾನು ಅಂದ್ಕೊಂಡಿದ್ದ ಪ್ರಕಾರ, ನನ್ನ ಫ್ರೆಂಡ್ಸ್ ಹೇಳಿದ್ರು ಎಲ್ಲ 250-300 ಕಾಸ್ಟ್ ಆಗುತ್ತೆ ಅಂದ್ಕೊಂಡೆ. ಬಟ್ ಇದು ಅಷ್ಟು ಕಾಸ್ಟ್ ಇಲ್ಲ, ಎಲ್ಲ 120-130 ಮ್ಯಾಕ್ಸಿಮಮ್ ರೇಟ್. ದೊಡ್ಡ ರೇಟ್ ಅಂತ ಹೇಳಿದ್ರೆ 130 ಪಿಜ್ಜಾ ದೋಸೆ, ಹ್ಯಾಟ್ರಿಕ್ ದೋಸೆ, ಪಾಸ್ತಾ ದೋಸೆ ಎಲ್ಲ 130. ತುಂಬ ಚೆನ್ನಾಗಿ ಇದೆ, ನೋಡೋಣ. ಎಲ್ಲ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ, ಟ್ರೈ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ.
ಆರ್ಡ್ರ್ ಮಾಡಿದ್ದೀವಿ, ರಿವ್ಯೂ ಕೊಡ್ತೀನಿ. ಇಲ್ಲೆಲ್ಲ ಫುಲ್ಲು ಫುಡ್ಡು ಸ್ಟಾಲ್ಸ್ ಇದೆ, 3-4 ಫುಡ್ ಸ್ಟಾಲ್ಸ್. ಅದು ಬಿಟ್ಟರೆ ಒಳಗಡೆ ಹೋದರೆ ನಮಗೆ ಗೇಮ್ಸ್, ಏನೇನು ಗೇಮ್ಸ್ ಇದೆ, ಪ್ಲೇ ಸ್ಟೇಷನ್ ಇದೆ, ಮತ್ತು ಸ್ನೂಕರ್ ಇದೆ, ಬನ್ನಿ ಬನ್ನಿ. ಗೇಮ್ ಅವರ್ ಲೆಟ್ಸ್ ಪ್ಲೇ ಅಂತ ಹೇಳಿ ಪ್ಲೇ ಸ್ಟೇಷನ್ ಡಿಸ್ಟಿಕ್ 14. ಇಲ್ಲೆಲ್ಲ ಚಾರ್ಜಸ್ ಎಲ್ಲ ಇದೆ, ಡಿಸ್ಪ್ಲೇ ಮಾಡಿದ್ದಾರೆ. ಹಂಗೆ ಒಳಗಡೆ ಬನ್ನಿ, ಇಲ್ಲೆಲ್ಲ ಸ್ನೂಕರ್ ಆಡ್ತಾ ಇದ್ದಾರೆ. ಆ ಕಡೆ ಬಂದರೆ 3 ಪ್ಲೇ ಸ್ಟೇಷನ್ ಆಡ್ತಿದ್ದಾರೆ, ಯಾರೋ ಫಿಫಾ ಆಡ್ತಾ ಇದ್ದಾರೆ. ಚೆನ್ನಾಗಿದೆ ವೈಬ್ಸ್, ಇಲ್ಲಿ ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅಟ್ರ್ಯಾಕ್ಟಿವ್ ಆಗಿರೋದಿದೆ. ನಾನು ಬೆಳಗ್ಗೆ ಹೊತ್ತೆಲ್ಲ ಬಂದಾಗೆಲ್ಲ ನನ್ನ ಫ್ರೆಂಡ್ಸ್ ಯಾವಾಗಲೂ ಇಲ್ಲೇ ಇರ್ತಿದ್ರು, ತುಂಬ ಜನ ನೋಡಿದ್ದೀನಿ. ಬನ್ನಿ ಇವಾಗ ಟೇಸ್ಟ್, ಫುಡ್ ಟೇಸ್ಟ್ ಮಾಡೋದು. ಅಂತೂ ಇಂತೂ ನಾವು ಆರ್ಡ್ರ್ ಮಾಡಿದ್ರಲ್ಲಿ 2 ಬಂತು, ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ, ಪಟ ಪಟ ಅಂತ ತಂದುಕೊಟ್ರು. ಇದು ಪನ್ನೀರ್ ಫ್ಯಾಂಟಸಿ ದೋಸೆ ಅಂತೆ, ದೋಸೆ ಟೋಪಿ ಥರ ಇದೆ, 2 ಥರ ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಪನ್ನೀರ್ ಗ್ರೇವಿ ಅನ್ಸತ್ತೆ, ಅದಕ್ಕೆ ಬಟರ್ ಕೊಟ್ಟಿದ್ದಾರೆ. ಇನ್ನೊಂದು ಪೆರಿ ಪೆರಿ ಆಮ್ಲೆಟ್ ಬ್ಯಾಟ್ ಜೊತೆ ಕೊಟ್ಟಿದ್ದಾರೆ, ಪೆರಿ ಪೆರಿ ಆಮ್ಲೆಟ್ನ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಅದನ್ನು ಟೇಸ್ಟ್ ಮಾಡೋಣ, ನಮ್ಮ ರಘು ಅವ್ರಿಗೆ ಕೇಳೋಣ ಹೇಗೆ ಅನ್ನಿಸ್ತಿದೆ. ನೋಡಿದ್ರೆ ಹೇಗೆ ಅನ್ನಿಸ್ತಾ ಇದೆ ರಘು ಅವ್ರಿಗೆ? ಇಲ್ಲ ಚೆನ್ನಾಗಿದೆ ಮಗ, ಚೆನ್ನಾಗಿದೆ ಅಂತೆ, ಬೆಂಕಿ ಅಂತೆ. ಎಲ್ಲಿ ಕಾಣ್ತಿದ್ಯೋ ಗೊತ್ತಿಲ್ಲ, ಬೆಂಕಿ ಅಂತ ಹುಡುಗ. ಇವಾಗ ಟೇಸ್ಟ್ ಮಾಡೋಣ ರಘು, ಟೇಸ್ಟ್ ಮಾಡಿ. ಪೆರಿ 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 ಎಲ್ಲ ಚೌಕ 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 ಕಟ್ ಮಾಡಿಕೊಟ್ಟಿದ್ದಾರೆ, ಚೌಕ ಚೌಕ ತಿನ್ನೋಣ. ಆಮ್ಲೆಟ್ ದೊಡ್ಡದಾಗಿದೆ, ದಪ್ಪ ದಪ್ಪ ಇದೆ. ಓ, ಒಳಗಡೆ ಬ್ರೆಡ್ ಸಹ ಹಾಕಿದ್ದಾರೆ, ಮೇಲ್ಗಡೆ ಖಾರದ ಏನೋ ಪೆಪ್ಪರ್ ಸಮ್ ಪುಡೀಸ್ನ ಹಾಕಿದ್ದಾರೆ. ಈಗ ಟೇಸ್ಟ್ ಮಾಡೋಣ. ಅದು ಮೇಲ್ಗಡೆ ಆಗಿರೋ ಪುಡಿದ ನಿಮಗೆ ಜಾಸ್ತಿ ಫ್ಲೇವರ್ ಕೊಡುತ್ತೆ, ಸಮಥಿಂಗ್ ಅದು ಡಾಮಿನೇಟ್ ಮಾಡುತ್ತೆ ಈ ಇದರಲ್ಲಿ. ಅದು ಬಿಟ್ಟರೆ ಬ್ರೆಡ್ ಬ್ರೆಡ್ ನಾರ್ಮಲ್ ಥರ ಇದೆ, ಬಟ್ ಟೇಸ್ಟ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗ್ತಿದೆ. ಇದು ಇನ್ನೊಂದು ತಿಂದ್ಬಿಟ್ಟು ಮಾತಾಡ್ತೀನಿ ಡೈರಿಗೆ. ಸೂಪರ್ ಆಗಿದೆ, ಆಗಲಿಂದ ಬೈಕ್ ಅಂತ ಇದ್ದಾನೆ, ಕೊಟ್ಟಿಲ್ಲ ಅಂತ, ಕೊಟ್ಬಿಡೋಣ ಅವನು, ಕೇಳೋಣ. ತೋಳ್ರಿ ಹೇಗೆ ಅನ್ನಿಸ್ತಾ ಇದ್ದಾರೆ ಗೌರ ನಿಮಗೆ? ಚೆನ್ನಾಗಿದೆ ಹೌದ್ರಿ? ಏನೇನು ಫ್ಲೇವರ್ ಫೀಲ್ ಆಗ್ತಿದೆ? ಆಮ್ಲೆಟಿನ ಫ್ಲೇವರ್ ಹಂಗೆ ಹೊಡಿತಿದೆ ಒಳಗೆ, ಆಮ್ಲೆಟಿನ ಫ್ಲೇವರ್ ಅವ್ರಿಗೆ ಹೊಳಿತಾ ಇದೆ ಅಂತ. ನನಗೆ ಮಾತ್ರ ಮೇಲ್ಗಡೆ ಪುಡಿ ಉದುರಿಸಿದೆ, ಅದು ಡಾಮಿನೇಟ್ ಮಾಡ್ತಾ ಇದೆ ಟೇಸ್ಟ್ನ. ನೆಕ್ಸ್ಟು ಫ್ಯಾಂಟಸಿ ದೋಸೆ, ಫ್ಯಾಂಟಸಿ ಪನ್ನೀರ್ ದೋಸೆ. ಸಿ ನೋಡಲಿ, ಚಟ್ನಿ ಕೊಟ್ಟಿದ್ದಾರೆ, ಏನು ಚಟ್ನಿ ಗೊತ್ತಾಗ್ತಿಲ್ಲ. ಫಸ್ಟ್ ಚಟ್ನಿ ತಿನ್ನೋಣ, ಪುದೀನ ಚಟ್ನಿ ಅನ್ಸದ. ಮತ್ತು ಇನ್ನೊಂದು ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ದೋಸೆ ಒಳಗೆ ಏನಿಲ್ಲ, ದೋಸೆ ಇದೆ. ಮತ್ತು ಪನ್ನೀರ್ ಗ್ರೇವಿ ಜೊತೆ ಬಟರ್ ಕೊಟ್ಟಿದ್ದಾರೆ, ಬಟರ್ ಅಂತೂ ಸಕ್ಕತ್ತಾಗಿದೆ. ಫಸ್ಟ್ ಪನ್ನೀರ್ ಜೊತೆ ಫಸ್ಟ್ ಈ ಚಟ್ನಿ ಜೊತೆ ಟ್ರೈ ಮಾಡೋಣ, ಪನ್ನೀರ್ ಜೊತೆ ಟ್ರೈ ಮಾಡೋಣ. ಹಿಂಗೆ ಬಂದು ಸೀರಿಯಲ್ ವೈಸ್ ಬಂದು ರಘು, ಹೌದಾ ರಘು, ಇಚ್ಛೆ ಪ್ರಕಾರ ಪನ್ನೀರ್ ಜೊತೆ ಟ್ರೈ ಮಾಡೋಣ. ನಂಗೆ ಇದ್ರ ಫ್ಲೇವರ ಇದ್ರ ಫ್ಲೇವರ್ ಗೊತ್ತಾಗ್ತದೆ, ಕಡೀರು ಒಂದು ನಿಮಿಷ. ಇದು ಆರ್ಡಿನರಿ ದೋಸೆ ಅಲ್ಲ ನೋಡಿ, ದೋಸೆಗೆ ಸಮ್ ಕೋಟೆಡ್ ಕೊಟ್ಟಿದ್ದಾರೆ. ಇದು ನನ್ನ ಕೈಗೂ ಸಹ ಹಾಗೆ ಬರ್ತಾ ಇದೆ, ಸಮ್ ಕೋಟೆಡ್ ಕೊಟ್ಟಿದ್ದಾರೆ, ಅದ್ರ ಫ್ಲೇವರ್ ಕೊಡತ್ತೆ ದೋಸೆ. ಇದರಲ್ಲಿ ಸಮಥಿಂಗ್ ಹಾಕಿದ್ದಾರೆ, ಏನಂತ ಗೊತ್ತಾಗ್ತದ. ಅದ್ರ ಜೊತೆ ಪನ್ನೀರ್, ಪನ್ನೀರ್ ಗ್ರೇವಿ ಹಂಗೆ ಟ್ರೈ ಮಾಡಿದ್ರೆ ಮಾಡೋಣ.
ಪನ್ನೀರ್ ಗ್ರೇವಿ ಚೆನ್ನಾಗಿದೆ ಒಂಥರ. ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ ಈ ಥರ ಪನ್ನೀರ್ ಗ್ರೇವಿನ, ದೋಸೆನ ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪನ್ನೀರು. ಇದ್ರ ಜೊತೆ ಬಟರ್ ಕೊಟ್ಟಿದ್ದಾರೆ, ಸಕದಾಗಿದೆ. ಈಗ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಕಾಯಿ ಚಟ್ನಿ ಜೊತೆ ಸೂಪರಾಗಿದೆ. ಇನ್ನೊಂದು ಇದು ಯಾವ ಚಟ್ನಿ ಅಂತ ನನಗೂ ಕನ್ಫ್ಯೂಸ್ ಆಗ್ತಾ ಇದೆ, ಅದ್ರ ಫ್ಲೇವರ್ ಗೊತ್ತಾಗ್ತಾ ಇಲ್ಲ. ತಿನ್ನೋಣ. ಪುದೀನ ಚಟ್ನಿ ಇದು ಒಂಥರ ಫ್ಯಾಂಟಸಿ ದೋಸೆ ಫ್ಯಾಂಟಸಿ ಥರನೇ ಇದೆ. ಮನುಷ್ಯರಿಗೆ ಯಾವ್ಯಾವ ಥರ ಫ್ಯಾಂಟಸಿ ಇರುತ್ತೋ ಮೂರು ಚಟ್ನಿಯಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇದು ಅಷ್ಟೇ ದೋಸೆನೂ ಏನೋ ಇದು ಒಳಗಡೆ ತುಂಬ ಫ್ಲೇವರ್ ಕೊಡ್ತಿದೆ. ಒಂದ್ಸಲ ಹಂಗೆ ಲಿಕ್ ಮಾಡಿ ನೋಡ್ತೀನಿ. ಸಕದಾಗಿದ್ದಾರೆ. ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಈ ಥರ ದೋಸೆ ತಿಂತಾ ಇದ್ದೀನಿ. ಶಿವಮೊಗ್ಗದಲ್ಲ, ನನ್ನ ಲೈಫ್ ಟೈಮಲ್ಲೇ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಇವಾಗ ನಮ್ಮ ರಘುವರು ಏನು ಹೇಳ್ತಾರೆ ಕೇಳೋಣ. ರಘುವರೇ, ದಯವಿಟ್ಟು ಟೇಸ್ಟ್ ಮಾಡಿ ನಿಮ್ಮ ರಿವ್ಯೂನ ನಮ್ಮ ಕಾಮೆಂಟ್ ಬಾಕ್ಸಿಗೆ ಹಾಕಿ. ರಘುವರು ಡೈರೆಕ್ಟ್ ಬೆಣ್ಣೆಗೆ ಕೈ ಹಾಕಿದ್ದಾರೆ, ಕಾರಣ ಗೊತ್ತಿಲ್ಲ. ರಘು ಅವ್ರು ಕಂಡು ಹಿಡಿದ್ರು ಪ್ರೈಸ್ ಸ್ಪೈಸಸ್ ಎಲ್ಲ ಚೆನ್ನಾಗಿದೆ ಅಂತ ರಘು ಅವರಿಗೆ. ನೆಕ್ಸ್ಟ್ ಚಟ್ನಿ ತಿನ್ನಲ್ಲ ನಾನು. ಟ್ರೈ ಮಾಡ್ತೀರ ಅಂದ್ರೆ ಮಾಡಿ ರಘು ಅವರೇ. ರಘು ಅವ್ರ ರಿಯಾಕ್ಷನಿಗೆ ನಾವು ಕಾಯ್ತಾ ಇದೀವಿ. ಕಾಯಿ ಚಟ್ನಿ ಇದೆ ರಘು ಅವರೇ. ಇನ್ನೊಂದು ತಿಂತೀನಿ. ಮೂರು ಜೊತೆನೂ ಹೆಚ್ಕೊಂಡಿದ್ದೀನಿ. ನೋಡೋಣ ಫ್ಯಾಂಟಸಿ ದೋಸೆ ಈ ಥರ ಒಂದು ಫ್ಯಾಂಟಸಿಯಾಗಿ ಯೂಸ್ ಮಾಡೋಣ. ಈಗಂತೂ ಪರಮಾನು ತಗೊಂಡು ಎಲ್ಲ ಟೇಸ್ಟು ಮಿಕ್ಸ್ ಆಗ್ಬಿಟ್ಟಿದೆ. ಕಾಯಿ ಚಟ್ನಿ ಜೊತೆ ಚೆನ್ನಾಗಿದೆ ಅಂತ ಅವಾಗಿಂದ ರಘುವರು ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲಿ ತಿನ್ಬಿಡಿ ರಘುವರೇ. ಈಗ ನೆಕ್ಸ್ಟ್ ಐಟಮ್ ಬರುತ್ತೆ, ಅಲ್ಲಿ ತಂಗ ಕಾಯೋಣ. ಇವಾಗ ಫ್ರೈಡ್ ಲಾಲಿಪಾಪ್ ಬಂದಿದೆ ಮತ್ತು ಸ್ಟ್ರೈಪ್ಸ್ ಚಿಕನ್ ಬಂದಿದೆ. ಅದ್ರ ಜೊತೆ ಒಳ್ಳೆ ಡಿಸೈನ್ ಮಾಡಿರುವಂತಹ ಎಂಥ ಮಯೋನೀಸು, ಆಮೇಲೆ ಅದಕ್ಕೆ ಟೊಮೊಟೊ ಕಿಚಪ್ ಕೊಟ್ಟಿದ್ದಾರೆ, ಮತ್ತು ಸ್ಟ್ರೈಪ್ ಚಿಕನಿಗೆ ಮಯೋನೀಸ್ ಕೊಟ್ಟಿದ್ದಾರೆ. ಫಸ್ಟ್ ಯಾವುದನ್ನ ಟ್ರೈ ಮಾಡೋಣ ಪರಗು. ಫಸ್ಟು ಲಾಲಿಪಾಪ್ ಅಂತ ರಘುವರು ಆರ್ಡ್ರ್ ಮಾಡಿದ್ದಾರೆ, ಅದಕ್ಕೆ ಲಾಲಿಪಾಪ್ ಟ್ರೈ ಮಾಡೋಣ. ನೀನು ತಿಂತೀಯ? ನಾನು ತಿನ್ನಲ್ಲ. ಲಾಲಿಪಾಪು ಹಂಗೆ ತಿನ್ನು ಫುಲ್ಲು. ಚಿಕನ್ ಕಂಪ್ಲೀಟ್ಲಿ ಜ್ಯೂಸಿ ಆಗಿದೆ. ಕೋಟು ಹೊರಗಡೆ ಕೋಟ್ ಹೆವಿ ಮಾಡಿಲ್ಲ, ಬೇರೆ ಕಡೆ ಮಾಡ್ತಾರೆ ಲಾಲಿಪಾಪಿಗೆ ಹೆವಿ ಕೋಟ್ ಮಾಡ್ತಾರೆ ಹೊರಗಡೆ ನಾವು, ಬಟ್ ಇಲ್ಲಿ ಅಷ್ಟು ಕೋಟ್ ಮಾಡಿಲ್ಲ. ಚಿಕನ್ ಅಂತೂ ಸಖತ್ತಾಗಿದೆ, ಕಂಪ್ಲೀಟ್ಲಿ ಜ್ಯೂಸಿ ಚಿಕನ್. ಮಯೋನೀಸು ಟೊಮೊಟೊ ಕಿಚಪ್ ಕಾಂಬಿನೇಷನ್ ಇವತ್ತೇ ನಾನು ತಿಂತಾರೆ, ಸೂಪರ್ ಆಗಿದೆ. ಲಾಲಿಪಾಪ್ ಸಕದಾಗ, ನನಗಂತೂ ತುಂಬ ಇಷ್ಟ ಆಯಿತು ಲಾಲಿಪಾಪು. ಫ್ರೈಡ್ ಲಾಲಿಪಾಪ್ ನೀವು ಬಂದಾಗ ಮರೀದಿ ಆರ್ಡ್ರ್ ಮಾಡ್ತೀನಿ ಫ್ರೈಡ್ ಲಾಲಿಪಾಪ್. ಹಂಗ ನಮಗೆ ಚಿಕನ್ ಸ್ಟ್ರೈಪ್ಸ್ ಕಾಯ್ತಾ ಇದೆ ಆ ಕಡೆ. ಒಣ ದೊಡ್ಡ ದೊಡ್ಡ ಬ್ರ್ಯಾಂಡೆಡಲ್ಲಿ ಈ ಥರ ತಿಂದಿದ್ವಿ, ತಿಂದಿದ್ದೆ ನಾನು.
ಬಟ್ ಇದು ಅಷ್ಟೇ ಚೆನ್ನಾಗಿದೆ, ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ. ಹಳ್ಳಿ ಕಾಯಿಸು ಅಷ್ಟು ಕಾಡಿರೋ ನಾನು ಚಿಕನ್ ಅಷ್ಟು ಕಂಪ್ಲೀಟ್ಲಿ ಜ್ಯೂಸಿ ಸೂಪರ್ ಆಗಿದೆ ಚಿಕನ್ನು. ಚಿಕನ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನಮ್ಮ ರಘು ಅವ್ರು ಟ್ರೈ ಮಾಡ್ತಾರೆ, ರಘುವ್ರೆ ಮಾಡಿ. ಹೇಗಿದೆ ರಘುವ್ರೆ ನಿಮ್ಮ ರಿವ್ಯೂ? ಐದಕ್ಕೆ ಎಷ್ಟು, ಐದಕ್ಕೆ ಎಷ್ಟು ರೇಟ್ ಕೊಡ್ತೀರಾ ನೀವು? ಐದು ಕೈ ಕೊಟ್ಟೆ ಲಾಲಿಪಾಪ್. ಇನ್ನು ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದೀವಿ, ಬರತ್ತೆ. ಒಂದು 2 ಸೆಕೆಂಡ್ಸ್ ಕಾಯಿರಿ, ಬರತ್ತೆ. ಈಗ ಗಾರ್ಲಿಕ್ ಬ್ರೆಡ್ ಆಮ್ಲೆಟ್ ಬಂದಿದೆ, ಅದನ್ನು ತಿನ್ನೋಣ. ಫಸ್ಟ್ ಇವ್ರಿಗೆ ಕೇಳೋಣ, ಇದು ನೋಡೋಕ್ಕೆ ಹೆಂಗೆ ಅನ್ನಿಸ್ತಾ ಇದಾರೆ? ಅದು ಚೆನ್ನಾಗಿದೆ, ಬ್ರೆಡ್ ಥರ, ಬ್ರೆಡ್ ಥರ ಇದೆ, ಬ್ರೆಡ್ ಅಲ್ಲ ಆ್ಯಕ್ಚುಲಿ, ಅದು ಬ್ರೆಡ್ ಥರ ಇದೆಯಂತೆ. ಟೇಸ್ಟ್ ಮಾಡೋಣ. ನೋಡಿ ಒಳಗಡೆ ಲೇಯರ್ ಚೆನ್ನಾಗಿದೆ, ಮೇಲ್ಗಡೆ ಪೆರಿ ಪೆರಿ ಸಾಸ್, ಪೆರಿ ಪೆರಿ ಪುಡಿ ಹಾಕಿದ್ದಾರೆ ಅಂತ ಕಾಣುತ್ತೆ. ನಾವು ಹಂಗೆ ತಿನ್ನೋಣ. ಗಾರ್ಲಿಕ್ ಬ್ರೆಡ್ಡು, ಗಾರ್ಲಿಕ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಬ್ರೆಡ್ಡು ಟೋಸ್ಟ್ ಆಗಿದೆ, ಮತ್ತು ಚೀಸ್ ಹಾಕಿದ್ದಾರೆ ಅಂತ ಕಾಣುತ್ತೆ. ಚೀಸ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಮತ್ತು ಈ ಪಿಜ್ಜಾ ತಿನ್ಬೇಕಾರೆಲ್ಲ ಮೇಲ್ಗಡೆ ಹಾಕೊಂತೀವಲ್ಲ, ಅದು ಎಂತ ಮೆಣಸಿನ್ಕಾಯಿದು ಪುಡಿ 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 ಟೈಪ, ಅದು ಫ್ಲೇವರ್ ಕೊಡುತ್ತೆ. ರಘು ರೌಡೇ ಟೇಸ್ಟ್ ಮಾಡ್ತಾರಂತೆ, ಮಾಡಿ ರಘು. ಗಾರ್ಲಿಕ್ ಏನು ಚೆನ್ನಾಗಿದೆ ಅಂತೆ, ಗಾರ್ಲಿಕ್ ಆಮ್ಲೆಟ್ ಚೆನ್ನಾಗಿದ್ದಾರೆ ಅವರೇ, ಗಾರ್ಲಿಕ್ ಅಂತಲ್ಲ ಸೂಪರ್ ಆಗಿದೆ. ಗಾರ್ಲಿಕ್ ಆಮ್ಲೆಟ್ ಮಾತ್ರ ನನಗಂತ ತುಂಬ ಇಷ್ಟ ಆಯಿತು. ಇದೆಲ್ಲ ನನಗೆ ಅವರು ಸ್ಪೆಷಲ್ಸ್, ಇಲ್ಲಿ ಏನೇನು ಸ್ಪೆಷಲ್ ಆಗಿ ಸಿಗುತ್ತೆ ಅಂದರೆ ಇವೆಲ್ಲ ನಮಗೆ ಅವ್ರು ಕೊಟ್ಟರು. ಸೂಪರ್ ಆಗಿದೆ, ನೀವು ಬಂದಾಗ ಇವೆಲ್ಲ ಟ್ರೈ ಮಾಡಿ. ನಾವು ಮಾಡಿರೋದೆಲ್ಲ ಮಸ್ಟ್ ಆ್ಯಂಡ್ ಟ್ರೈ ಡಿಶಸ್ ಇಲ್ಲಿ, ಅದು ಅವರೇ ನಮಗೆ ರೆಕಮೆಂಡ್ ಮಾಡಿಕೊಟ್ಟಿರೋದು. ನೀವು ಬಂದಾಗ ಇಲ್ಲಿ ಟ್ರೈ ಮಾಡಿ, ಇನ್ನು ನೆಕ್ಸ್ಟ್ ಏನೇನು ಕೊಡ್ತಾರೆ ನೋಡೋಣ ಅಲ್ಲಿ ತಂಗ. ಓ ಓ ಮರ್ತುಬಿಟ್ಟೆ, ಇದೇನಿದೆ ಗನ್ ಅಂತ ನೋಡ್ತಾ ಇದ್ದೀರಾ? ಇದು ಗನ್ ಅಲ್ಲ, ಸಿಗರೇಟ್ ಲೈಟ್ರ್ ಅಂತೆ, ಆ್ಯಂಟಿಕ್ ಪೀಸ್ ಅಂತೆ, ಇಲ್ಲಿ ಇಟ್ಟಿದ್ರು. ಅದಕ್ಕೆ ನೋಡಿ ಅಣ್ಣ, ಅವರೇ ನಮಗೆ ಕೊಟ್ಟಿದ್ದು ತೋರಿಸಿದ್ದು. ಥ್ಯಾಂಕ್ಸ್ ಅಣ್ಣ. ಬನ್ನಿ, ಇವಾಗ ಫೈನಲ್ ಎಲ್ಲ ಡಿಶಸ್ ಮುಗೀತು. ಇಲ್ಲಿ ಏನೇನು ರೆಕಮೆಂಡೆಡ್ ಡಿಶಸ್ ಅದೆಲ್ಲ ತಿಂದಾಯಿತು. ಫೈನಲಿ ನಮಗೆ ಪೈನಾಪಲ್ ಕುಲ್ಕಿ ಕೊಟ್ಟಿದ್ದಾರೆ, ಇದನ್ನು ಟೇಸ್ಟ್ ಮಾಡೋಣ. ಇದು ಸ್ಪೆಷಾಲಿಟಿ ಏನಂದರೆ ಇಲ್ಲಿದಲ್ಲಂತೆ, ಕೇರಳದಂತೆ, ಸ್ಪೈಸಿ ಆಗಿರತ್ತಂತೆ. ಅದಕ್ಕೆ ಅವರೇ ನಮಗೆ ರೆಕಮೆಂಡ್ ಮಾಡಿಕೊಟ್ರು, ಟೇಸ್ಟ್ ಮಾಡೋಣ. ಸ್ಟಾರ್ಟಿಂಗ್ ಕುಡಿದಾಗ ಪೈನಾಪಲ್ ಟೇಸ್ಟ್, ಅದಾದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಕಾಣುತ್ತೆ, ಖಾರ 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 ಖಾರವಾಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು ರೀ. ಇಲ್ಲಿ ಬಂದಾಗ ಎಲ್ಲರೂ ಇಲ್ಲಿರೋ ವರ್ಕರ್ಸ್ ಎಲ್ಲ ನನಗೆ ರೆಕಮೆಂಡ್ ಮಾಡಿದ್ದು ಒಂದೇ, ಇದನ್ನು ಮಸ್ಟ್ ಟ್ರೈ ಮಾಡಿ ನೀವು ನಮ್ಮ ಡಿಸ್ಟಿಕ್ಟ್ ಫೋರ್ಟಿನಲ್ಲಿ ಹಾಕಬೇಕು ಅಂತ. ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಸಖತ್ತಾಗಿದೆ. ಪೈನಾಪಲ್ ಸ್ಟಾರ್ಟಿಂಗ್ ಅಷ್ಟೇ ಫ್ಲೇವರ್ ಕೊಡೋದು, ಫೈನಲ್ ಅದು ಕುಡ್ದಾದ್ಮೇಲೆ ಪೈನಾಪಲ್ ಅಂತಲೇ ಅನ್ಸಲ್ಲ. ಅಷ್ಟೊಂದು ಏನೇನೋ ಸ್ಪೈಸಸ್ ಹಾಕಿದ್ದಾರೆ, ಅಷ್ಟೊಂದು ಏನೇನೋ ಖಾರದ ಪುಡಿ, ಪೆಪ್ಪರ್ ಪೌಡರ್, ಮೆಣಸಿನ್ಕಾಯಿ ಕಣ್ಮುಂದೆನೇ ಕಾಣ್ತಾ ಇದೆ ದೊಡ್ಡದು. ನನಗಂತೂ ನಮ್ಮ ಶಿವಮೊಗ್ಗದಲ್ಲಿ ಡಿಸ್ಟಿಕ್ 14 ಮಾಡಿರೋ ತುಂಬ ಖುಷಿ ಆಯಿತು. ಗೇಮ್ಸು ಇದೆ, ಜ್ಯೂಸಸ್ಸು ಇದೆ, ಅದು ಬಿಟ್ಟು ಟೀ, ಚಾಯ್, ಮ್ಯಾಗಿ, ಅದು ಜೈಲ್ ಬರ್ಡ್ ಅಂತೆ, ಫುಲ್ ಜೈಲ್ ಆ್ಯಂಬಿಯನ್ಸ್ ಎಲ್ಲ ಮಾಡಿದ್ದಾರೆ. ಸಂಜೆ ಈವ್ನಿಂಗ್ ಬಂದರಂತೂ ಒಳ್ಳೆ ವೈಬ್ಸ್ ಎಲ್ಲ ಕಡೆ, ಸಖತ್ತಾಗಿದೆ. ಇವ್ರದ್ದು ಒಂದೊಂದು ಮೋಟೋ ಅಷ್ಟೇ, ಚಾಯ್ ಪೇ ಚರ್ಚೆ ಅಂತೆ, ಚಾಯ್ ಇಟ್ಕೊಂಡು ಚರ್ಚೆ ಮಾಡಿ ಅಂತ. ಒಂದೊಂದು ಆ್ಯಂಬಿಲೇಷನ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಶಿವಮೊಗ್ಗದವರಾಗಿದ್ದರೆ ಶಿವಮೊಗ್ಗದಲ್ಲಿದ್ದರೆ ಬನ್ನಿ, ಶಿವಮೊಗ್ಗಕ್ಕೆ ಬಂದಾಗ ಈ ಜಾಗಕ್ಕೆ ಬನ್ನಿ, ಟೇಸ್ಟ್ ಮಾಡಿ, ಇಲ್ಲಿ ಬನ್ನಿ. ಒಂಥರ ಸಖತ್ತಾಗಿ ಮೂಡಿದೆ,
ರೊಮ್ಯಾಂಟಿಕ್ ಆಗಿದೆ ಪ್ಲೇಸ್ ನಿಜ ಹೇಳ್ಬೇಕಂದ್ರೆ, ಸಖತ್ತಾಗಿದೆ. ಬನ್ನಿ, ಧನ್ಯವಾದ. ನಿಮಗೆ ಇವಿಷ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ರಿವ್ಯೂನ ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಮಾಡಿ. ಬಾಯ್.